ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಸುನಿತಾ ಕನ್ನಡ ಬ್ಲೌಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ ರೀ. ನಾನು ಮಾರ್ನಿಂಗ ಬ್ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ. ಇವತ್ತಿನ ನನ್ನ ಬ್ಲಾಗ್ ಯಾವ ಥರ ಆಯ್ತಂತ ಬರ್ರಿ ನೋಡ್ರಿ ಅಂತ. ಗಣೇಶನ ಪೂಜೆ ಮಾಡಿ ಹೋಗ್ತಾನೆ ರೀ ಸುಜ್ಜು. ಎಡಿಗೆ ಏನಾದರೂ ಒಂದು ಸ್ವೀಟ್ ಮಾಡಿಕೊಡ್ತೀನಿ. ಬೆಳಗ್ಗೆ ವ್ಲಾಗ ಸ್ಟಾರ್ಟ್ ಮಾಡೇನಿ ರೀ. ಬೆಳಗ್ಗೆ ಅಂದ್ರೂ 7 ಗಂಟೆ ಆಗೈತಿ. ಸುಜ್ಜುಗ ಮತ್ತು ಸಮೂಹ ಡಬ್ಬಿಗೆ ರೆಡಿ ಮಾಡತ್ತೀನಿ. ಮೈ ಗಣೇಶನ ಪೂಜೆನು ಮಾಡಿ ಹೋಗ್ತಾನೆ ಸುಜ್ಜು. ಹೀಗಾಗಿ ಒಂದು ಸ್ವಲ್ಪ ಏನರ ಸ್ವೀಟ್ ಮಾಡಿಕೊಡ್ತೀನಿ ಎಡಿ ಹಿಡಿದು ಹೋಗಲಿ. ಆಮೇಲೆ ನಾವು ಸಾಯಂಕಾಲ ಆದರೂ ಪುಂಡಿ ಪಲ್ಲೆ ಇದನ್ನು ಉಣ್ಗಡ್ಬು ಮಾಡ್ಬೇಕಂತ ಅಂದ್ಕೊಂಡೇನಿ. ನೋಡೋಣ್ರಿ, ಇವಾಗ ಪಲಾವ್ ಮಾಡತ್ತೀನಿ. ಪಲಾವ್ ಮಾಡಿಕೊಂಡು ಸ್ವಲ್ಪ ಸೌತಿ ಬೀಸ್ ಪಾಯಸ ಮಾಡಿಕೊಂಡೆ ರೀ ಗಣೇಶಗೆ ಎಡಿ ಮಾಡಕ್ಕೆ. ಗಜಮುಖದರನೇ ಶ್ರೀ ಗಣನಾಯ ಮೋಷಧಿ ವಂದಿತನೇ ಪುಣ್ಯ ಪುರುಷ ಪರ ಮಾತ್ಮನ ಕುವರ ಬೆಳಗುವೆನಾರುತಿ ಗಣನಾಯಕನೇ ಬೆಳಗುವೆನಾರುತಿ ಗಿರಿಜಾ ಕುವರನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯ ತೋ ಜಗ ಜನನಿ ಭಗಳಾಂ ಯೇ ಕಾಲಿ ಕೇನಿ ಸುತರಿ ಕೇಳು ಮಧು ಎಂಬವನ್ ಕೋಳ ಕೈತವನೆಂಬ ವಸುರ ಗಳ ತಾಳಿ ಪುರುಷತ್ವವನ್ ಶೀಳು ತಲಿ ಮಸ್ತಕ ಹೋಳು ಸಹಸ್ರ ಮಾರ್ಗ ಕಷ್ಟ ಪರಿಹರಿಸೆಂದು ನಿಷ್ಠೆಯು ಮೊರೆಯಿಡಲು ಕುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯ ತೋ ಜಗ ಜನನಿ ಬಗಳಾಂಬೆಗೆ ಜಯ ಜಯ ತೋ ಜಗ ಜನನಿ ಬಗಳ ಬೇಗೆ ಭಾರತಾ ದೇವಿಗೆ ಜಯ ಮಂಗಲಂ ನೀಡುತ್ತೀ ದುರುಳ ದೈತರ ಶಿರವ ಹರಿದು ಮಂಗಲಂ ಗೌರಿಗೆ ಜಯ ಮಂಗಲಂ ನಾವಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ನಂದು ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿದ್ರಿ. ಇವತ್ತು ಮಂಗಳವಾರ ಅಲ್ಲ, ಲಕ್ಷ್ಮೀ ಚರ್ಗಿ ತೆಗೆದು ಬ್ಯಾರೆ ತೊಳೆದದ್ದು ಒಂದು ಚರ್ಗಿ ಇಟ್ಟು ಲಕ್ಷ್ಮೀ ಪೂಜೆ ಮಾಡಿಕೊಂಡೆ. ಆಮೇಲೆ ಗಣಪತಿ ಪೂಜೆ ಅಂತೂ ಸುಜ್ಜು ಮಾಡಿದ್ದ ಬೆಳಿಗ್ಗೆ. ಈಗ ಇನ್ನೊಂದು ಸತಿ ಮತ್ತೆ ಮಾಡಿದ್ನಿ ರೀ. ಇವ ಹಾಗಲಕಾಯಿ ಮತ್ತು ಹೀರೆಕಾಯಿ ಹಿಂದೆ ಹಿತ್ತಲೊಳಗೆ ಹಾಕಿದ್ನಿ ರೀ. ಎಲ್ಲ ಕೆಲಸ ಮುಗಿದ್ರಿ ರೀ. ಅಡುಗೆದು ಮುಗಿಸ್ಕೊಂಡು ಊಟ ಮಾಡಿದ್ವಿ. ಈಗ ನೈಟ್ ಮಲ್ಕೊಳ್ಳೋ ಟೈಮ್ ಆಗೈತೆ. ಈಗ ಅಂದ್ರೆ ನಾಳೆ 5ನೇ ದಿವಸ ಗಣಪ ಹೋಗ್ತಾನೆ.
ಹೀಗಾಗಿ ಸ್ವಲ್ಪ ಗೋಧಿ ಹುಗ್ಗಿ, ಚಪಾತಿ, ಹೆಸರುಕಾಳು ನೆನೆ ಹಾಕೈತಿ, ಹೆಸರುಕಾಳು ಪಲ್ಲೆ, ಬದನೆಕಾಯಿ ಮಾಡ್ಕೊಂಡ್ರತಂತ ಅಂದ್ಕೊಂಡೇವಿ. ಅಂದ್ರೆ ಒಂದು ಸ್ವಲ್ಪ ಜನಕ್ಕೆ ಊಟಕ್ಕೆ ಹೇಳ್ಬೇಕಂತ ಅಂದ್ಕೊಂಡೇವಿ. ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಬಂದೇನ್ರಿ. ಈಗ ಬೆಳಗ್ಗೆ ಅಂದ್ರೆ ಗೋಧಿ ಅಕ್ಕಿನ ನೆನಿಟ್ಟು ಮಲ್ಕೊಂಡಿರ್ತೇವಿ, ಅಂದ್ರೆ ಬೇಗ ಬೆಳಗ್ಗೆ ಬೇಗ ಕುದಿತೈತೆ ಅಂಥೇಳಿ. ಒಂದು ಸ್ವಲ್ಪ ಇವತ್ತು ಕಾಯಿಪಲ್ಲೆನು ತೊಗೊಂಬಂದ್ರೆ ಎಲ್ಲನೂ ಕ್ಲೀನ್ ಮಾಡಿ ನೀಟ್ ಮಾಡಿ ಫ್ರಿಡ್ಜ್ನೇ ಹಾಕಿಟ್ಕೊಂಡೆ ರೀ. ನಾಳೆ ನಮ್ಮ ಮುದ್ದು ಗಣಪ ಹೋಗ್ತಾನ್ರಿ. ಅದು ಗಣೇಶ ಅವ್ರ ತಾಯಿ ಹತ್ರ ಗೌರಿ ಹತ್ರ ಹೋಗ್ತಾನಂಥೇಳಿ ಅಂತಾರೆ ರೀ. ನಾಳೆ ವಿಸರ್ಜನೆ ಮಾಡ್ತೀವಿ ನಾವು. ಇವತ್ತಿಂದ ರೂಟೀನೇ ಈ ಥರ ಇತ್ತು ರೀ. ನಾನು ಮಾರ್ನಿಂಗ್ ವ್ಲಾಗ ಸ್ಟಾರ್ಟ್ ಮಾಡೀನಿ ನೋಡಿರಿ. ಸುಜ್ಜು ಮತ್ತು ಸಮ್ಮು ಸ್ಕೂಲ್ಗೆ ಹೊಂಟಾರ, ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡೇನಿ. ಆಮೇಲೆ ಚಪಾತಿ, ಮೊಳಕೆ ಒಡಿಸಿದ ಹೆಸರುಕಾಳು ಪಲ್ಯ ಮಾಡಾಕತ್ತೇನೆ ರೀ. ಇನ್ನು ಒಂದೊಂದು ಸ್ವಲ್ಪ ಫ್ರೈ ಮಾಡಿ ಕುದಿಯಾಕಟ್ಟೈತಿ, ಒಗ್ಗರಣೆ ಹಾಕ್ತೀನಿ. ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಪಲ್ಯ ತಿಂತಾರ, ಬೆಳಗ್ಗೆ ಟಿಫಿನ್ನಾಗಿ ಉಪ್ಪಿಟ್ಟು ಆಗ್ತೈತಿ, ನಮಗೂ ಆಗ್ತೈತಿ ಅವ್ರಿಗೆ ಆಗ್ತೈತಿ. ಆಮೇಲೆ ಬದನೆಕಾಯನ್ನು ಮಾಡ್ಕೋಬೇಕು. ಗೋಧಿ ಹುಗ್ಗಿ ಕುದಿಸಿಟ್ಟೇವ್ರಿ, ಇನ್ನು ಬೆಲ್ಲ ಕುಡಿಸಿಲ್ಲ. ಬದನೆಕಾಯಿ ಒಂದು ಮಾಡಿ ಕೋಸಂಬರಿ ಮಾಡಿ ಸ್ವಲ್ಪ ಸಂಡ್ಗಿ ಹಪ್ಪಳ ಕರ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೇನೆ ರೀ. ಮುಗಿಸ್ಕೊಂಡು ಪಾತ್ರೆಗಳು ತೊಳೆಯೋದು, ಬಟ್ಟೆ ತೊಳೆಯೋದು ಆಮೇಲೆ ಮಾಡ್ಕೊತೇನೆ ರೀ. ಬರ್ರಿ, ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ವಾಚ್ ಮಾಡಿರಿ. ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಉಕ್ಕ ಒಗ್ಗರಣೆ ಹಾಕೋತೇನೆ ರೀ, ಇವು ಬೆಂದಾವ. ಮೊಳಕೆ ಒಡಿಸಿದ್ದ ಹೆಸರುಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮಾಡಿ ತಕ್ಕೊಂಡೆ ರೀ. ಇವಾಗ ಬದನೆಕಾಯಿ ಪಲ್ಯ ಮಾಡ್ಕೊಳಕತ್ತೇನೆ ರೀ. ಒಂದಿಷ್ಟು ಬೆಳಗ್ಗೆ ಎದ್ದು ಒಂದಿಷ್ಟು ಚಪಾತಿನೂ ಮಾಡ್ಕೊಂಡಿದ್ದೀವಿ ರೀ. ಒಂದು ಸ್ವಲ್ಪ ಮತ್ತೆ ಕಡಿಮೆ ಆದರೆ ಮತ್ತೊಂದು ಸ್ವಲ್ಪ ಮಾಡ್ಕೊಳಕ್ಕೆ ಬರುತ್ತೆ ಅಂಥೇಳಿ ಬಿಟ್ಟಿವಿ ರೀ. ಅಂದ್ರೆ ಒಂದು ಮೂರು ಸೇರಷ್ಟು ಮಾಡ್ಕೊಂಡಿದ್ವಿ, ಮತ್ತೊಂದು ಸ್ವಲ್ಪ ಏನಾರ ಕಡಿಮೆ ಅದು ಆದರೆ ಮತ್ತೆ ಮಾಡ್ಕೊಳಕ್ಕೆ ಬರುತ್ತೆ. ನಾನು ಮತ್ತೆ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೇನಿ ರೀ. ಈವ್ನಿಂಗ್ ಟೀ ಮಾಡಕ್ಕಿಟ್ಟೇನಿ. ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜನ ಗೆಸ್ಟ್ ಇದ್ರೆ ಟೀ ಮಾಡಕ್ಕಿಟ್ಟೇನಿ. ಎಲ್ಲ ಕೆಲಸನೂ ಮುಗೀತು ರೀ, ಊಟನೂ ಆಯ್ತು. ಊಟ ಮೂರುವರೆ ಆಯ್ತು, ಈಗ ಊಟ ಮಾಡಿದ್ವಿ. ಇನ್ನು ಮಕ್ಕಳು ಬರ್ತಾರೆ, ಇವಾಗ ಟೈಮ್ 4:00 ಆಗೈತಿ. ಒಂದು 45 ಜನನ ಅದಾರೆ ರೀ. ಎಲ್ಲರದು ಊಟ ಮುಗೀತಿ, ಎಲ್ಲರದು ಮುಗಿಸಿ ನಾನು ಇವಾಗ ಊಟ ಮಾಡಿದೆ. ಬೆಳಿಗ್ಗೆ ನಾನು ವಾಪಸ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಆಗಿಬಿಟ್ಟೆ. ಕೆಮ್ಮಿಂದ ಒಂದು ಸ್ವಲ್ಪ ನಮ್ಮ ಸರ್ನೂ ಬಂದ್ರಿ, ಅವ್ರದ್ದು ಊಟ ಮುಗಿಸಿ ಕಳಿಸಿದ್ವಿ. ಆಮೇಲೆ ಒಂದು ಸ್ವಲ್ಪ ಗೆಸ್ಟ್ ಬಂದರು, ಹಿಂಗಾಗಿ ಬ್ಯುಸಿ ಆದ್ನಿ, ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಊಟಕ್ಕೆ ಕೊಡೋದು ಬರೀ ಇದಾತು. ಮತ್ತೊಂದಿಷ್ಟು ಚಪಾತಿನೂ ಮಾಡಿದೆ. ಆಮೇಲೆ ಬೆಳಗ್ಗೆ ಒಂದು ಸ್ವಲ್ಪ ಮಾಡಿದ್ವಿ, ಮತ್ತೊಂದು ಸ್ವಲ್ಪ ಮಾಡಿದ್ವಿ ರೀ. ಕಾಳು ಬದನೆಕಾಯಿ ಮಾಡೋದು ಅಷ್ಟೇ ತೋರಿಸಿದ್ನಿ ನಾನು. ಆಮೇಲೆ ಒಂದು ಸ್ವಲ್ಪ ಕೋಸಂಬರಿ, ಮೊಸರುಗಾಯಿ, ಆಮೇಲೆ ಮೊಸರನ್ನ, ಪಲಾವ್, ಗೋಧಿ ಹುಗ್ಗಿ, ಚಪಾತಿ ಪಲ್ಲೆ, ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ. ಅಡುಗೆ ಮುಗಿಸ್ಕೊಂಡ್ವಿ. ಗಣಪ ನೈವೇದ್ಯ ಹಿಡಿದು ಮಂಗಾರ್ತಿನೂ ಮಾಡಿದ್ವಿ. ಹೇಳಿದ್ನೆಲ್ಲ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತೇಳಿ. ಈವ್ನಿಂಗ್ ಮಾಡಿದ್ರಾತಂತೇಳಿ ಸುಮ್ಮನಾದೆ, ಯಾಕಂದ್ರೆ ಜನ ಇದ್ರೆ ಬ್ಯುಸಿ ಆದ್ನೇನೆ. ಹಿಂಗಾಗಿ ವಿಡಿಯೋ ಹೆಂಗೆ ಅನಿಸ್ತಂತ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಚಾ ಮಾಡ್ಕೊಂಡೇನಿ, ಸೋಸ್ಕೊತೀನಿ. ಮಕ್ಕಳಿಗೋಸ್ಕರ ಅಂಥೇಳಿ ಒಂದು ಸ್ವಲ್ಪ ಪಟಾಕಿಸಿ, ಚುರುಚುರು ಕಡ್ಡಿ ಅವೆಲ್ಲ ಬಿಸುಕಲ್ಲ ಒಂದು ಸ್ವಲ್ಪ ತೊಗೊಂಬಂದಿದ್ದ ರೀ. ಪರಿಸರ ಹಾಳಾಗ್ತದೆ ಕರೆ, ಗುರ್ತೈತಿ, ಆದರೂ ಮಕ್ಕಳು ಕೇಳಂಗಿಲ್ಲ ರೀ, ಹಠ ಮಾಡ್ತಾರೆ. ಕಂಪಲ್ಸರಿ ದೀಪಾವಳಿಯಾಗ, ಆಮೇಲೆ ಗಣೇಶ ಹಬ್ಬದೊಳಗೆ ನಮ್ಮ ಸುದ್ದಿಗಂತರು ಬೇಕರಿ. ನಾವು ತರೋದು ಬಿಟ್ಟಿದ್ವಿ, ಈವ್ನಿಂಗ್ ತರ್ಸ್ಯಾರಿ ನಮ್ಮ ಮನೆಯಾರ ಬೇರೆದವ್ರ ಕಡೆಯಿಂದ. ಇವಾಗ ಈವ್ನಿಂಗ್ ಟೈಮ್, ಗಣೇಶ ವಿಸರ್ಜನೆ ಮಾಡ್ತೇವ್ರಿ ಇವತ್ತು.
ಈಗ ಇನ್ನೊಂದು ಸತಿ ಮಂಗಳಾರತಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಎಡೆ ಹಿಡಿದು ಮಂಗಳಾರತಿ ಬೆಳಗ್ಗೆ ಗಣೇಶನ ವಿಸರ್ಜನೆ ಮಾಡ್ತೇವೆ ರೀ. ಆರತಿ ಅದು ಹಚ್ಚಿ ರೆಡಿ ಮಾಡಿ ಇಟ್ಕೊಳಕತ್ತೇನೆ ರೀ ನಾನು. ಅಂದ್ರೆ ಬಾವ್ಯಾಗೂ ಮಾಡಿರ್ತೇವೆ ರೀ. ಒಂದೊಂದು ಸತಿ ಹಳ್ಳ ಐತಿ, ಹಳ್ಳಕ್ಕೆ ನೀರು ಅಂತೂ ಕಂಪಲ್ಸರಿ ಇರತೈತ್ರಿ. ಈಗ ಮಳೆ ಆಗೈತಲ್ಲ, ಹಳ್ಳಕ್ಕೆ ಕಂಟಿನ್ಯೂ ನೀರು ಐತ್ರಿ. ಹಳ್ಳದೊಳಗನ ಪೂಜೆ ಮಾಡಿ ವಿಸರ್ಜನೆ ಮಾಡಿ ಬರ್ತಾರೆ ರೀ ಗಣೇಶನ. Thank you.
ನಮ್ಮ ಮನೆ ಗಣೇಶನ ನೀರಿಗೆ ಬಿಟ್ಟು ಬಂದರಿ, ಅಂದ್ರೆ ಹಳ್ಳ ಐತಿ, ಹಳ್ಳದೊಳಗೆ ನೀರು ಕಂಟಿನ್ಯೂ ಹರಿತಿರ್ತೈತ್ರಿ. ಅಂದರೆ ಈ ಮಳೆಗಾಲದೊಳಗೆ ಕಂಟಿನ್ಯೂ ಹರಿತಿರ್ತೈತಿ. ಹಳ್ಳಕ್ಕೆ ಹೋಗಿ ಗಣೇಶನ ಪೂಜೆ ಮಾಡಿ ಕಳಿಸಿ ಬಂದರೆ ಯಾಕೋ ಭಾಳ ಬೇಜಾರು ಅನಿಸತೈತಿ. 5 ದಿವಸ ಗಣಪಿದ್ನೆಲ್ಲ ಎಷ್ಟು ಖುಷಿ ಖುಷಿಯಿಂದ ಬೆಳಗ್ಗೆ ಬೆಳಗ್ಗೆನ ಪೂಜೆ ಸ್ಟಾರ್ಟ್ ಮಾಡ್ತಿದ್ವಿ. ಬೆಳಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ ಪೂಜೆ ಮಾಡ್ತಿದ್ವಿ. ಎಷ್ಟೋ ಮನಸ್ಸಿಗೆ ಸಮಾಧಾನ ಅನಿಸ್ತಿತ್ತು. ಗಣೇಶ ಹೋಗುತ್ತಲೇ ನಾ ಭಾಳ ಅಂದ್ರೆ ಭಾಳ ಬೇಜಾರ ಅನಿಸಕತ್ತೆ ನನಗೆ. ಯಾಕೋ ಗಣೇಶ ಹೋದ ತಕ್ಷಣ ಅಂತಾರೆ ರೀ ಹಿರಿಯರೇ, ಮನೆ ಮಗನ ಹೋದಂಗೆ ಅನಿಸ್ತಿರ್ತೈತಿ ಅಂತಾರ. ಮತ್ತು ಮುಂದಿನ ವರ್ಷ ಬರುವವರೆಗೂ ಕಾಯ್ಬೇಕ್ರಿ ಗಣೇಶನ. ಭಾಳ ಬೇಜಾರಾತ್ರಿ. ನಿಮಗೆ ಹೆಂಗೆ ಅನಿಸತ್ತಂತ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ.